ರಾಜಕುಮಾರ ಸೂಪರ್ ಹಿಟ್ ನಂತರ ಪುನೀತ್ ರಾಜ್ಕುಮಾರ್ ಮತ್ತು ಸಂತೋಷ್ ಆನಂದರಾಮ್ ಕಾಂಬಿನೇಷನ್ನಲ್ಲಿ ಬರ್ತಿರೋ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಯುವರತ್ನ. ಸದ್ಯ ಸಿನಿಮಾ ಶೂಟಿಂಗ್ ಬರದಿಂದ ಸಾಗಿದ್ದು ಅಭಿಮಾನಿಗಳು ಮಾತ್ರ ಯುವರತ್ನ ಟೀಮ್ ಮೇಲೆ ಬೇಸರಗೊಂಡಿದ್ದಾರೆ. ಅಭಿಮಾನಿ ದೇವರುಗಳನ್ನ ಸಮಾಧಾನ ಪಡಿಸೋ ಕೆಲಸಕ್ಕೆ ನಿರ್ದೇಶಕರು ಮುಂದಾಗಿದ್ದಾರೆ. ಅಷ್ಟಕ್ಕೂ ಏನಾಯ್ತು ಅಂತೀರಾ? ಈ ಸ್ಟೋರಿ ನೋಡಿ. ಯುವರತ್ನ ದೊಡ್ಡಮನೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇರುವ ಸಿನಿಮಾ. ಹೊಂಬಾಳೆ ಫಿಲ್ಮ್ ಬ್ಯಾನರ್ನಲ್ಲಿ ಸಂತೋಷ್ ಆನಂದರಾಮ್ ನಿರ್ದೇಶನದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಟಿಸ್ತಾ ಇರೋ ಯೂತ್ ಫುಲ್ ಎಂಟರ್ಟೈನರ್. ಪವರ್ ಆಫ್ ಯೂತ್ ಅನ್ನೋ ಟ್ಯಾಗ್ ಲೈನ್ ಇರೋ ಈ ಚಿತ್ರದಲ್ಲಿ ಅಪ್ಪು ಕಾಲೇಜ್ ಸ್ಟೂಡೆಂಟ್ ಪಾತ್ರದಲ್ಲಿ ಬಣ್ಣ ಹಚ್ಚಿದ್ದು ಸಿನಿಮಾ ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸಿದೆ. ಭರ್ಜರಿಯಾಗಿ ನಡೀತಿದೆ ಯುವರತ್ನ ಸಿನಿಮಾ ಶೂಟಿಂಗ್. ಹೊಸ ಅವತಾರದಲ್ಲಿ ಪ್ರೇಕ್ಷಕರನ್ನ ರಂಜಿಸೋಕೆ ಅಪ್ಪು ಕಮಿಂಗ್. ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ಮತ್ತು ರಾಜ್ಕುಮಾರ ಬ್ಲಾಕ್ ಬಸ್ಟರ್ ಹಿಟ್ ನಂತರ ಆನಂದರಾಮ್ ಕಟ್ಟಿಕೊಡ್ತಾ ಇರೋ ಹ್ಯಾಟ್ರಿಕ್ ಸಿನಿಮಾ ಯುವರತ್ನ. ಹಾಗಾಗಿ ಸಿಕ್ಕಾಪಟ್ಟೆ ಕೇರ್ ತಗೊಂಡು ಚಿತ್ರವನ್ನ ಶೂಟ್ ಮಾಡ್ತಿದ್ದಾರೆ. ಸಾಯಿಷ ನಾಯಕಿಯಾಗಿ ಮಿಂಚಿದ್ರೆ ಡಾಲಿ ಧನಂಜಯ್, ವಸಿಷ್ಠ ಎನ್ ಸಿಂಹ, ಬೋಮನಿ ರಾಣಿ, ರಾಧಿಕಾ ಶರತ್ ಕುಮಾರ್, ಪ್ರಕಾಶ್ ರಾಜ್ ಸೇರಿದಂತೆ ಘಟಾನುಘಟಿ ಕಲಾವಿದರ ದಂಡೆ ಸಿನಿಮಾದಲ್ಲಿದೆ. ವೆಂಕಟೇಶ್, ಅನುಗ್ರಾಜ್, ಎಸ್ ತಮನ್ ಮ್ಯೂಸಿಕ್ ಛಾಯಾಗ್ರಹಣ ಚಿತ್ರಕ್ಕಿದೆ. ಟ್ಯಾಲೆಂಟೆಡ್ ಸ್ಟಾರ್ ಕಾಸ್ಟ್ ಮತ್ತು ಟೆಕ್ನಿಕಲ್ ಟೀಮ್ ಕಟ್ಕೊಂಡು ಸಂತೋಷ್ ಆನಂದರಾಮ್ ಜಬರ್ದಸ್ತಾಗಿ ಯುವರತ್ನ ಸಿನಿಮಾ ಡೈರೆಕ್ಟ್ ಮಾಡ್ತಿದ್ದಾರೆ. ಕಾಲೇಜ್ ಸ್ಟೂಡೆಂಟ್ ಪಾತ್ರದಲ್ಲಿ ಪುನೀತ್ ರಾಜ್ಕುಮಾರ್ನ ಸಿಕ್ಕಾಪಟ್ಟೆ ಯಂಗ್ ಅಂಡ್ ಸ್ಟೈಲಿಶ್ ಲುಕ್ ನಲ್ಲಿ ತೋರಿಸಲಾಗ್ತಾ ಇದೆ. ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿದೆ ಯುವರತ್ನ ಟೀಮ್. ಯುವರತ್ನಿಗಾಗಿ ರಾಜರತ್ನ ಫ್ಯಾನ್ಸ್ ಬೇಸರಗೊಂಡಿದ್ಯಾಕೆ? ಅಭಿಮಾನಿ ದೇವರುಗಳಿಗೆ ಎರಡು ದಿನದಲ್ಲಿ ಸಂತೋಷ ಸುದ್ದಿ. ಎಸ್, ಯುವರತ್ನ ಸಿನಿಮಾ ವಿಚಾರದಲ್ಲಿ ಅಭಿಮಾನಿಗಳು ಸಿಕ್ಕಾಪಟ್ಟೆ ಬೇಸರಗೊಂಡಿದ್ದಾರೆ. ಇತ್ತೀಚೆಗೆ ಚಿತ್ರದ ಯಾವುದೇ ಅಪ್ಡೇಟ್ಸ್ ಕೊಡ್ತಾ ಇಲ್ಲ, ಟೀಸರ್ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾ ಇಲ್ಲ. ಕಾದು ಕಾದು ಸಾಕಾಯ್ತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಗಣೇಶ ಹಬ್ಬಕ್ಕಿಲ್ಲ ಪೋಸ್ಟರ್, ಕಾದು ಕಾದು ಫ್ಯಾನ್ಸ್ ಸುಸ್ತು. ರಜನಿ ಸ್ಟೈಲ್ನಲ್ಲಿ ತಮ್ಮ ಪರಿಸ್ಥಿತಿ ಬಿಚ್ಚಿಟ್ಟ ಡೈಹಾರ್ಡ್ ಫ್ಯಾನ್. ಹಬ್ಬಕ್ಕೆ ಹೊಸ ಪೋಸ್ಟರ್ ಬಿಟ್ಟು ಶುಭಾಶಯ ಕೋರೋದು ವಾಡಿಕೆ. ಆದ್ರೆ ಇತ್ತೀಚೆಗೆ ಗಣೇಶ ಹಬ್ಬಕ್ಕೆ ಯುವರತ್ನ ಚಿತ್ರದಿಂದ ಯಾವುದೇ ಪೋಸ್ಟರ್ ಬಂದಿಲ್ಲ. ಇದರಿಂದ ಅಭಿಮಾನಿಗಳು ಬೇಸರಗೊಂಡಿದ್ರು. ಅಷ್ಟೇ ಅಲ್ಲ, ಸಿನಿಮಾ ಶುರುವಾಗಿ ಹತ್ತಿರ 10 ತಿಂಗಳಾಯ್ತು, ಇನ್ನೂ ಟೀಸರ್ ಬಿಟ್ಟಿಲ್ಲ, ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾ ಇಲ್ಲ ಅಂತ ಅಭಿಮಾನಿಗಳು ಟ್ವಿಟರ್ ನಲ್ಲಿ ಅಳಲು ತೋಡಿಕೊಂಡಿದ್ದಾರೆ. ಒಂದೊಂದು ದಿನ ಒಂದೊಂದು ಕ್ಷಣ ಯುವರತ್ನ ಟೀಸರ್ ಅಲ್ಲೇ ಬರೀತಾ ಇದೀನಿ. ಒಂದೊಂದು ದಿನ ಒಂದೊಂದು ಕ್ಷಣ ಯುವರತ್ನ ಟೀಸರ್ ಅಲ್ಲೇ ಬರೀತಾ ಇದೀನಿ. ಯುವರತ್ನ ಸಿನಿಮಾ ಟೀಸರ್ಗೆ ವೇಟ್ ಮಾಡಿ ಮಾಡಿ ಸಾಕಾಗಿದ್ದು, ತಮ್ಮ ಕಂಡೀಷನ್ ಹೇಗಿದೆ ಅನ್ನೋದನ್ನ ತಮಿಳಿನ ಪೇಟಾ ಸಿನಿಮಾ ಡೈಲಾಗ್ ಹಾಕಿ ಅಭಿಮಾನಿಗಳು ವ್ಯಕ್ತಪಡಿಸಿದ್ದಾರೆ. ಅಭಿಮಾನಿಗಳನ್ನ ಸಮಾಧಾನ ಪಡಿಸುವ ಕೆಲಸವನ್ನ ನಿರ್ದೇಶಕ ಸಂತೋಷ್ ಆನಂದರಾಮ್ ಮಾಡ್ತಿದ್ದಾರೆ. ನಿಮ್ಮ ಬೇಸರ ಅರ್ಥವಾಗುತ್ತೆ, ಪ್ಲೀಸ್ ಸಮಾಧಾನದಿಂದಿರಿ, ಇನ್ನೆರಡು ದಿನಗಳಲ್ಲಿ ಟೀಸರ್ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಅಂತ ಟ್ವೀಟ್ ಮಾಡಿ ಹೇಳಿದ್ದಾರೆ. ಅಭಿಮಾನಿಗಳಿಗೆ ಬೇಸರ ಮಾಡುವ ಉದ್ದೇಶ ಚಿತ್ರತಂಡಕ್ಕೂ ಇಲ್ಲ, ಚಿತ್ರತಂಡಕ್ಕೆ ಕಸಿವಿಸಿ ಮಾಡುವ ಉದ್ದೇಶ ಕೂಡ ಅಭಿಮಾನಿಗಳದ್ದಲ್ಲ. ಈ ಟ್ವೀಟ್ ಸಂಭಾಷಣೆ ಯುವರತ್ನ ಸಿನಿಮಾ ಮೇಲಿನ ಪ್ರೀತಿಯನ್ನ ತೋರಿಸ್ತಾ ಇದೆ. ಲೇಟ್ ಆದ್ರೂ ಅಭಿಮಾನಿಗಳು ಸಂಭ್ರಮಿಸುವ ಸಿನಿಮಾ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ನಿರ್ದೇಶಕರು. ಯಾವಾಗ ಯುವರತ್ನನ ಖದರ್ನ ಕಣ್ತುಂಬಿಕೊಳ್ತೀವೋ ಅನ್ನೋ ಕಾತುರದಲ್ಲಿದ್ದಾರೆ ಅಭಿಮಾನಿಗಳು. ಸೊ ಆದಷ್ಟು ಬೇಗ ಯುವರತ್ನನ ಗ್ರ್ಯಾಂಡ್ ದರ್ಬಾರ್ ಶುರುವಾಗಲಿ ಅಂತ ಆಶಿಸೋಣ. ನಾಣಿ ಎಂಟರ್ಟೈನ್ಮೆಂಟ್ ಬ್ಯೂರೋ, ಟಿವಿ 5.